ನಮಸ್ಕಾರ ಸ್ನೇಹಿತರೆ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ಕಳೆದ ಕೆಲವು ದಿನಗಳ ಹಿಂದೆ ವಿಧಾನಸೌಧದ ಆವರಣದಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಲಾಗಿತ್ತು. ಇದು ಗಂಭೀರವಾದಂತಹ ಆರೋಪ. ಬಹುತೇಕ ಎಲ್ಲ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿದ್ವು. ಅದರಲ್ಲೂ ರಾಜ್ಯ ಬಿಜೆಪಿಯಂತೂ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಆದಂತಹ ಘಟನೆ ಮತ್ತು ಬಂದಂತಹ ಆರೋಪದ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲಿಕ್ಕೆ ತನಿಖೆಗೆ ಕೂಡ ಆದೇಶವನ್ನು ಮಾಡಿತ್ತು. ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ. ಆದರೆ ನಾನೀಗ ಹೇಳಕೊರಟಿರುವಂತಹ ವಿಚಾರ ತನಿಖಾ ವರದಿಯ ಕುರಿತು ರಾಜ್ಯ ಬಿಜೆಪಿ ಹಾಗೂ ಮಾಧ್ಯಮಗಳು ಇಡೀ ರಾಜ್ಯದ ಜನರನ್ನು ಮತ್ತೆ ಹೇಗೆ ಹಾದಿ ತಪ್ಪಿಸೋದಕ್ಕೆ ನಿಂತಿದ್ದಾವೆ ಅನ್ನುವಂತಹ ವಿಚಾರದ ಬಗ್ಗೆ. ಹೌದು, ವಿಧಾನಸೌಧದಲ್ಲಿ ಕೂಗಿದ್ದು ನಾಸೀರ್ ಸಾಬ್ ಜಿಂದಾಬಾದ್ ಅಂತನೋ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೋ ಅನ್ನೋದ್ರ ಕುರಿತು SFL ವರದಿ ಇನ್ನೂ ಬಂದೇ ಇಲ್ಲ. ಆದರೆ BJPಯ ನಾಯಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೇ ಕೂಗಲಾಗಿದೆ ಅಂತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅಥವಾ ಸಾಕ್ಷಿ ಅಂತ ಖಾಸಗಿ ಸಂಸ್ಥೆಯೊಂದು ನಡೆಸಿರುವಂತಹ ಪರೀಕ್ಷೆಯನ್ನು ವರದಿಯನ್ನು ರಾಜ್ಯ ಪೊಲೀಸ್ ಇಲಾಖೆ ನಡೆಸಿರುವಂತಹ ತನಿಖೆಯ ಅಧಿಕೃತ FSL ವರದಿ ಅಂತ ಬಿಂಬಿಸ್ತಾ ಇವೆ. ಹೌದು, ಸಂವಾದ ಫೌಂಡೇಶನ್ ಅನ್ನುವಂತಹ ಖಾಸಗಿ ಸಂಸ್ಥೆ ನೀಡಿರುವ ವರದಿಯನ್ನು ಪೊಲೀಸ್ ಇಲಾಖೆ ಮಾಡಿಸಿರುವಂತಹ ಅಧಿಕೃತ FSL ವರದಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಅಲ್ಲದೆ ಅದರ ಪ್ರತಿಗಳನ್ನು BJP IT Cell ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದೆ. ಭಾರತೀಯ ಜನತಾ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ತಾನು ಅಧಿಕೃತ ಅಂತ ಹೇಳ್ತಾ ಇರುವಂತಹ FSL ವರದಿಯ ಒಂದು ಪುಟವನ್ನು ಪೋಸ್ಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡಿದಂತಹ ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಯ ಸೃಷ್ಟಿಕರ್ತರು ಅನ್ನೋದು ಈ ವೈಜ್ಞಾನಿಕ ವರದಿಯಿಂದ ಬಹಿರಂಗಗೊಳ್ತಾ ಇದೆ ಅಂತ ಬರೆದುಕೊಂಡಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಹೊರಟಂತಹ ಉನ್ನಾರ ಈ SFL ವರದಿಯಲ್ಲಿ ಬಟಾಬೈಲಾಗಿದೆ ಅಂತ ಹೇಳಿ BJP ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದೆ. ಮುಂದುವರೆದು ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದಂತಹ ಪ್ರಿಯಾಂಕ ಖರ್ಗೆ ಅವರು ಈಗಾದರೂ ತಮ್ಮ ದೇಶದ್ರೋಹದ ಕೃತ್ಯವನ್ನು ಒಪ್ಪಿಕೊಳ್ಳಬೇಕು, ವಿಧಾನಸೌಧದ ಎದುರು ಸಾಷ್ಟಾಂಗ ನಮಸ್ಕಾರ ಹಾಕಿ ಇಡೀ ಕನ್ನಡಿಗರ ಕ್ಷಮೆಯನ್ನು ಕೋರಬೇಕು ಅಂತ ಹೇಳಿ BJP ಆಗ್ರಹಿಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಏನು ಈ ರಾಜ್ಯ BJP ಮತ್ತು ಮುಖ್ಯವಾಹಿನಿಯ ಮಾಧ್ಯಮಗಳು ಹೇಳ್ತಾ ಇರುವಂತಹ, ಆದರೆ ಪೊಲೀಸ್ ಇಲಾಖೆ ಮಾಡಿಸಿಲ್ಲದ FSL ವರದಿಯಲ್ಲಿ ಪಣೀಂದ್ರ BN ಎಂಬುವವರ ಸಹಿ ಇದೆ. ಅಲ್ಲದೆ ಸಂವಾದ ಫೌಂಡೇಶನ್ ನೀಡಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡೋದಾದರೆ ನಾಸೀರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳ ನಡುವೆ ಪಾಕಿಸ್ತಾನ್ ಜಿಂದಾಬಾದ್ ಎಂದೇ ಕೂಗಿರುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ ಅಷ್ಟೇ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಲಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಆ ವರದಿಯಲ್ಲಿ ಹೇಳಿಲ್ಲ. ಮತ್ತೊಂದು ಬಹುಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನು ಗೊತ್ತಾ, ರಾಜ್ಯಸಭಾ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ನಾಸೀರ್ ಸಾಬ್ ಪರವಾಗಿ ಕೂಗಲಾದ ಘೋಷಣೆಗಳ ಕುರಿತು ನೀಡಿರುವಂತಹ ಈ ವರದಿಯನ್ನು ಸಂವಾದ ಫೌಂಡೇಶನ್ ಕೂಡ ಸ್ವತಃ ನೇರವಾಗಿ ಸಿದ್ಧಪಡಿಸಿಲ್ಲ. ಅದು ಕೂಡ ಕ್ಲೂ ಫಾರ್ ಎವಿಡೆನ್ಸ್ ಅನ್ನುವಂತಹ ಸಂಸ್ಥೆಯ ಮೂಲಕ ಈ ವರದಿಯನ್ನು ಪಡೆದುಕೊಂಡಿದೆ. ಕ್ಲೂ ಫಾರ್ ಎವಿಡೆನ್ಸ್ ಅನ್ನುವಂತಹ ಸಂಸ್ಥೆಯ ಮುಖ್ಯ ಕಚೇರಿ ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿದ್ದು ಮೈಸೂರು ಮತ್ತು ಕೊಚ್ಚಿನ್ನಲ್ಲೂ ಕೂಡ ಕಚೇರಿಗಳನ್ನು ಹೊಂದಿದೆ ಅಂತ ಅದರ ವೆಬ್ಸೈಟ್ ಹೇಳ್ಕೊಳತ್ತೆ. ಖಾಸಗಿಯಾಗಿ FSL ವರದಿಗಳನ್ನು ಮಾಡುವಂತಹ ಈ ಸಂಸ್ಥೆ DNA ಅನಾಲಿಸಿಸ್ ಕೂಡ ತಾನು ಮಾಡ್ತೀನಿ ಅಂತ ಹೇಳ್ಕೊಳತ್ತೆ. ಇಂತಹ ಸಂಸ್ಥೆಯ ವರದಿಯನ್ನೇ ರಾಜ್ಯ BJP ಪೊಲೀಸ್ ಇಲಾಖೆ ನೀಡಿರುವಂತಹ ಅಧಿಕೃತ FSL ವರದಿ ಅಂತ ಪ್ರಬಲವಾಗಿ ಬಿಂಬಿಸ್ತಾ ಇದೆ. ವಿಪರ್ಯಾಸ ಏನಂದರೆ ರಾಜ್ಯ BJPಯ ಜೊತೆಗೆ ಪ್ರಜಾವಾಣಿ, ಇಂಡಿಯಾ ಟುಡೇ ಸೇರಿದಂತೆ ಬಹುತೇಕ ಪ್ರಮುಖ ಮುಖ್ಯವಾಹಿನಿಯ ಮಾಧ್ಯಮಗಳು ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅಂತಾನೆ ವರದಿ ಮಾಡಿವೆ. ಆದರೆ ಸರ್ಕಾರದಿಂದ ಈ ಕುರಿತು ಇದುವರೆಗೂ ಅಧಿಕೃತವಾದಂತಹ ಹೇಳಿಕೆ ಬಂದಿಲ್ಲ. ಆದರೆ ಖಾಸಗಿ ಸಂಸ್ಥೆಯೊಂದು ಯಾಕಾಗಿ ಇಷ್ಟೊಂದು ಮುತುವರ್ಜಿಯನ್ನು ತೋರಿಸ್ಕೊಂಡು ಈ ಘಟನೆ ಬಗ್ಗೆ FSL ವರದಿಯನ್ನು ಸಿದ್ಧಪಡಿಸ್ತು? ಈ ವರದಿಯನ್ನು ಕೊಟ್ಟವ್ರು ಯಾರು? ಅವರ ಹಿನ್ನೆಲೆ ಏನು? ಇದನ್ನು ಪ್ರಜ್ಞಾವಂತ ನಾಗರಿಕರಾದ ನಾವು ನೀವು ಗಂಭೀರವಾಗಿ ಗಮನಿಸಬೇಕಾಗಿದೆ. ಸಂವಾದ ಫೌಂಡೇಶನ್ ನೀಡಿರುವಂತಹ ವರದಿಯನ್ನು ಸಿದ್ಧಪಡಿಸಿ ಸಹಿ ಹಾಕಿರುವಂತಹ ವ್ಯಕ್ತಿ ಇದ್ದಾರಲ್ಲ,
ಪಣೀಂದ್ರ ಬಿಎನ್. ಆತ ಒಬ್ಬ ಇಸ್ಲಾಮೋಫೋಬಿಯಾ ಹರಡುವಂತಹ ಬಲಪಂಥೀಯ ಟ್ರಾಲ್ ವ್ಯಕ್ತಿ. ಇದು ಬಯಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆತ ಮಾಡಿರುವಂಥ ಪೋಸ್ಟ್ಗಳನ್ನು ತೆಗೆದು ನೋಡಿದ್ರೆ, ಅದರಲ್ಲಿರುವಂಥ ವಿಷಯಗಳನ್ನು ಗಮನಿಸಿದ್ರೆ, ಈತ ಮುಸ್ಲಿಂ ದ್ವೇಷ ಇರುವಂತಹ ವ್ಯಕ್ತಿ, ಸಂಘ ಪರಿವಾರದ ಕಾಲಾಳು ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಅಲ್ಲದೆ ಈ ಸಂವಾದ ಫೌಂಡೇಶನ್ ಅನ್ನುವಂತಹ ಸಂಸ್ಥೆ ಸಂವಾದ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನಡೆಸ್ತಾ ಇದೆ. ಬಹುಶಃ ನೋಡಿರ್ತೀರಿ, ಅದರಲ್ಲಿ ಬರುವಂತಹ ಎಲ್ಲ ವಿಚಾರಗಳು ಸದಾ ಸಂಘ ಪರಿವಾರದ ಆಶಯಗಳನ್ನೇ ಪ್ರತಿಪಾದಿಸುವ ಹಾಗೂ ಮುಸ್ಲಿಂ ದ್ವೇಷವನ್ನು ಹರಡುವಂತಹ ಕಾರ್ಯಕ್ರಮಗಳೇ ಆಗಿರ್ತವೆ. ಅಂದರೆ ಒಂದು ಸಮುದಾಯದ ವಿರುದ್ಧ ಕೋಮು ದ್ವೇಷ ಹರಡುವಂಥದ್ದನ್ನೇ ಬಿತ್ತರಿಸುವ ಮಾಧ್ಯಮಗಳವು. ಅಂಥವು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೇ ಘೋಷಣೆ ಕೂಗಿದ್ದಾರೆ ಅಂತ ವರದಿಯನ್ನು ಕೊಡದೆ ಬೇರೆ ಏನು ಕೊಡ್ತಾರೆ? ಅವರಿಂದ ಸತ್ಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ವಿಧಾನಸೌಧದಲ್ಲಿ ನಡೆದ ಪ್ರಕರಣ ಸಂಬಂಧ ವಿಧಾನಸೌಧ ಪೊಲೀಸರು ಇನ್ನು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಘಟನೆಯ ಬಗ್ಗೆ ಗಂಭೀರ ಆರೋಪ ಬಂದ ಹಿನ್ನೆಲೆಯಲ್ಲಿ ತನಿಖೆ ಪ್ರಗತಿಯಲ್ಲಿದ್ದಾಗ ತನಿಖೆಯನ್ನು ದಿಕ್ಕು ತಪ್ಪಿಸುವ ಅಧಿಕೃತವಲ್ಲದ ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು ನಿಜಕ್ಕೂ ಗಂಭೀರವಾದಂತಹ ಅಪರಾಧ ಆಗತ್ತೆ. ತನಿಖಾಧಿಕಾರಿಗಳ ಮೇಲೆ ಒತ್ತಡವನ್ನು ತರುವ ತಂತ್ರ ಇದ್ದಂತೆ ಇದು ಕಾಣ್ತಾ ಇದೆ. ಇನ್ನು ಬಿಜೆಪಿ ಹಾಗೂ ಮಾಧ್ಯಮಗಳ ಈ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿ ಸೌತ್ ಫಸ್ಟ್ .com ಸಂಪಾದಕಿ ಅನುಷಾ ರವಿ ಸೂದ್ ಅವರು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ, ಸಂವಾದ ಫೌಂಡೇಶನ್ ಅನ್ನುವಂತಹ ಖಾಸಗಿ ಸಂಸ್ಥೆ ಮಾಡಿಸಿರುವಂತಹ ವರದಿಯನ್ನೇ ಒರಿಜಿನಲ್ ಆದಂತಹ FSL ವರದಿ ಅಂತ ಬಿಂಬಿಸಲಾಗ್ತಾ ಇದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಶಿವನಾಯ್ಕ ಅನ್ನುವಂಥವ್ರು ಕೂಡ ಈ ವರದಿಯನ್ನು ನೀಡಿರುವಂತಹ ಖಾಸಗಿ ಸಂಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಂತಹ ಸಂಸ್ಥೆಗಳ ವಿರುದ್ಧ ನಿಷೇಧವನ್ನು ಏರಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರು, ಅಧಿಕೃತ ವರದಿ ಬಂದ ತಕ್ಷಣ ಕ್ರಮ ಕೈಗೊಳ್ಳುತ್ತೀವಿ, ಇದರಲ್ಲಿ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ಒಂದು ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಅಂತ ಬಂದರೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ. ಆದರೆ ಖಾಸಗಿ ಸಂಸ್ಥೆಗೆ ವರದಿಯನ್ನು ಕೊಡುವುದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅವರ ವಿರುದ್ಧನೂ ನಾವು ಕ್ರಮ ಕೈಗೊಳ್ತೀವಿ. ಅವ್ರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ವರದಿಯನ್ನು ಕೊಟ್ಟವರು ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದೇ ನಿಟ್ಟಿನಲ್ಲಿ ತನಿಖಾ ವರದಿಯನ್ನು ಕೊಟ್ಟಿರುವಂತಹ ಈ ಸಂವಾದ ಫೌಂಡೇಶನ್ ಅನ್ನುವಂತಹ ಒಂದು ಖಾಸಗಿ ಸಂಸ್ಥೆಯ ವಿರುದ್ಧ ಕೂಡ ಅವರು ಅರಿಹಾಯ್ದಿದ್ದಾರೆ. ಇಲ್ಲಿ ರಾಜ್ಯ ಬಿಜೆಪಿ ಕಾಂಗ್ರೆಸ್ನ ಅಥವಾ ಸರ್ಕಾರದ ವಿರುದ್ಧ ಹರಿಹಾಯುವ ಬರದಲ್ಲಿ ತಾನು ಮತ್ತೊಮ್ಮೆ ಸುಳ್ಳು ಸುದ್ದಿಯ ಪ್ರಚಾರಕ ಅನ್ನೋದನ್ನು ತೋರಿಸ್ಕೊಂಡಿದೆ. ಇವತ್ತಿನ ತನಕ ನಡೆದಿರುವಂಥ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಕಂಡಾಗ ಇಲ್ಲಿ ರಾಜ್ಯ ಬಿಜೆಪಿ ಕಾಂಗ್ರೆಸ್ನ ಅಥವಾ ಸರ್ಕಾರದ ವಿರುದ್ಧ ಹರಿಹಾಯುವ ಬರದಲ್ಲಿ ತಾನೇ ಮತ್ತೊಮ್ಮೆ ಸುಳ್ಳು ಸುದ್ದಿಯ ಪ್ರಚಾರಕ ಅನ್ನೋದನ್ನು ತೋರಿಸ್ಕೊಂಡಿದೆ. ಅಲ್ಲದೆ ಹೀಗೆ ಗಂಭೀರ ಆರೋಪಗಳು ಬಂದಾಗ ಅಥವಾ ಘಟನೆಗಳು ನಡೆದಾಗ ಸತ್ಯಾಸತ್ಯತೆಯನ್ನು ಜನರೆದುರು ತೆರೆದಿಡುವ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಹೆಚ್ಚಿನ ಜಾಗ್ರತೆ ಹಾಗೂ ಮುತುವರ್ಜಿಯನ್ನು ವಹಿಸಬೇಕು. ಆದರೆ ಈ ಸರ್ಕಾರಕ್ಕೆ ಸುಳ್ಳು ಸುದ್ದಿಗಳ ಪ್ರಚಾರ ಮತ್ತು ಅದರಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಗಂಭೀರತೆ ಇದ್ದಂತೆ ಕಾಣ್ತಾ ಇಲ್ಲ. ದಿನನಿತ್ಯ ಸಾಕಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ. ಅದರಿಂದ ಜನರ ಹಾಗೂ ಸಮುದಾಯಗಳ ನಡುವೆ ದ್ವೇಷ ಬಿತ್ತುತ್ತಾ ಒಂದು ಸಮುದಾಯದ ಜನರಲ್ಲಿ ಭಯ ಮತ್ತು ಆತಂಕ ಸದಾ ಇರುವಂತೆ ಮಾಡ್ತಾ ಇವೆ. ಇಂತಹ ಸನ್ನಿವೇಶಗಳನ್ನು ಹತ್ತಿಕ್ಕುವ ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಿ ಶೀಘ್ರವಾಗಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಹಾಗೂ ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇಲ್ಲ. ಅದರ ಪರಿಣಾಮವೇ ಇವತ್ತು ಬಿಜೆಪಿ ಹಂಚಿಕೊಳ್ತಾ ಇರುವಂತಹ ಈ ಸುಳ್ಳಿನ FSL ವರದಿ. ಇಷ್ಟೆಲ್ಲ ಆದ್ಮೇಲಾದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕುತ್ತಾ ಅಂತ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.